ಬಜೆಟ್ ಮಾಡುವುದು ಸಂಕೀರ್ಣವಾಗಿರಬೇಕಾಗಿಲ್ಲ. ಬಜೆಟ್ ಉತ್ತಮ ಮಾರ್ಗಗಳು ಸಾಮಾನ್ಯವಾಗಿ ಸರಳವಾಗಿವೆ. ಉದಾಹರಣೆಗೆ 50-30-20 ನಿಯಮವನ್ನು ತೆಗೆದುಕೊಳ್ಳಿ. 50-30-20 ನಿಯಮವು ನೇರವಾದ ಮಾಸಿಕ ಬಜೆಟ್ ವಿಧಾನವಾಗಿದ್ದು, ಪ್ರತಿ ತಿಂಗಳು ನಿಮ್ಮ ಉಳಿತಾಯ ಮತ್ತು ನಿಮ್ಮ ಜೀವನ ವೆಚ್ಚಗಳಿಗೆ ಎಷ್ಟು ನಿಖರವಾಗಿ ಹಾಕಬೇಕೆಂದು ಹೇಳುತ್ತೆ. ತಿಂಗಳಿಗೆ ನಿಮ್ಮ ಬಜೆಟ್ನ ಸ್ಪಷ್ಟವಾದ ದೊಡ್ಡ ಚಿತ್ರದ ಅವಲೋಕನದೊಂದಿಗೆ ನೀವು ಆತ್ಮವಿಶ್ವಾಸದಿಂದ ಮಿತಿಮೀರಿದ ಖರ್ಚು ಮಾಡುವುದನ್ನು ತಪ್ಪಿಸಬಹುದು ಮತ್ತು ಕಾಲಾನಂತರದಲ್ಲಿ ನಿಮ್ಮ ಉಳಿತಾಯವನ್ನು ಹೆಚ್ಚಿಸಬಹುದು. ಯುವ ಮತ್ತು ಮಹತ್ವಾಕಾಂಕ್ಷೆಯ ವೃತ್ತಿಪರರು ನಗರ ಜೀವನದಲ್ಲಿ ಸಾಮಾನ್ಯವಾಗಿ ಕಳಪೆ ಹಣ ನಿರ್ವಹಣೆ ಸಮಸ್ಯೆಗಳೊಂದಿಗೆ ಹಿಡಿತ ಸಾಧಿಸುತ್ತಾರೆ. ನೀವು ಇದೇ ಸಮಸ್ಯೆಗಳೊಂದಿಗೆ ಇದ್ದರೆ ನಿಮ್ಮ ಹಳಿ ತಪ್ಪಿದ ಹಣಕಾಸುಗಳನ್ನು ಮರಳಿ ಟ್ರ್ಯಾಕ್ ಮಾಡಲು ಸಹಾಯ ಮಾಡುವ ಬಜೆಟ್ನ ಪ್ರಸಿದ್ಧ ನಿಯಮವೇ 50-30-20 ನಿಯಮ. ನೀವು ಎಲ್ಲಿ ಖರ್ಚು ಮಾಡಿದ್ದೀರಿ ಮತ್ತು ಯಾವುದನ್ನು ಖರ್ಚು ಮಾಡಿದ್ದೀರಿ ಎಂಬುದನ್ನು ನೀವು ಹಿಂದಿರುಗಿಸಲು ಸಾಧ್ಯವಾಗದೇ ಇದ್ದರೆ ಈ ನಿಯಮವು ನಿಮಗಾಗಿ ಆಗಿದೆ. ಈ ನಿಯಮದ ಹಿಂದಿನ ಮೂಲ ಕಲ್ಪನೆಯು ನಿಮ್ಮ ತೆರಿಗೆಯ ನಂತರ ಆದಾಯದ ಮೇಲೆ ಕೆಲಸ ಮಾಡುವುದು ಮತ್ತು ನಿಮ್ಮ ಎಲ್ಲ ಅಗತ್ಯಗಳು ಬಯಸಿದ ರೀತಿಯಲ್ಲಿ ಅದನ್ನು ವಿಭಜಿಸುವುದು ಮತ್ತು ಉಳಿತಾಯವನ್ನು ಸಮರ್ಥಿಸಲಾಗುತ್ತೆ. ಈ ನಿಯಮ ಏನು, ನಿಮ್ಮ ದೈನಂದಿನ ಜೀವನದಲ್ಲಿ ನೀವು ಅದನ್ನು ಹೇಗೆ ಕಾರ್ಯಗತಗೊಳಿಸಬಹುದು ಎಂದು ಈಗ ನೋಡೋಣ. ನಿಯಮವನ್ನು ಡಿಕೋಡಿಂಗ್ ಮಾಡುವುದು. ಮೊದಲಿಗೆ ಈ ನಿಯಮವು ತುಂಬ ಸರಳವಾಗಿರುತ್ತೆ. ನಿಮ್ಮ ಆದಾಯವನ್ನು 3 ಭಾಗಗಳಾಗಿ ವಿಭಜಿಸಲು ಇದು ನಿಮ್ಮನ್ನು ಕೇಳುತ್ತೆ. ನಿಮ್ಮ ಆದಾಯದ 50% ಅಗತ್ಯಗಳಿಗೆ, 30% ಆಸೆಗಳಿಗೆ ಮತ್ತು 20% ಉಳಿತಾಯ ಮತ್ತು ಹೂಡಿಕೆಗೆ ಹೋಗುತ್ತೆ. ಈ ರೀತಿಯಾಗಿ ನೀವು ಎಲ್ಲದಕ್ಕೂ ಬಕೆಟ್ಗಳನ್ನು ಹೊಂದಿಸುತ್ತೀರಿ ಮತ್ತು ಪ್ರತಿ ಬಕೆಟ್ಗೆ ಅನುಮತಿಸುವ ಮೊತ್ತದಲ್ಲಿ ಕಾರ್ಯನಿರ್ವಹಿಸುತ್ತೀರಿ. ಇದು ಶಿಸ್ತಿನ ಪ್ರಜ್ಞೆಯನ್ನು ಹುಟ್ಟುಹಾಕುತ್ತೆ. 50-30-20 ಅನುಪಾತವನ್ನು ಮಾಡುವುದು. ಅಗತ್ಯಗಳು ನಿಮ್ಮ ಉಳಿವಿಗಾಗಿ ನಿಮಗೆ ಸಂಪೂರ್ಣವಾಗಿ ಅಗತ್ಯವಿರುವ ಮತ್ತು ಬದುಕಲು ಅಗತ್ಯವಾಗಿ ಮಾಡಬೇಕಾದ ವಸ್ತುಗಳು. ಅಗತ್ಯಗಳೆಂದರೆ ಬಿಲ್ಗಳನ್ನು ಪಾವತಿಸುವುದು, ದಿನಸಿ ಆಹಾರಗಳನ್ನು ತರುವುದು, ಬಾಡಿಗೆ ಪಾವತಿಸುವುದು, ವಿಮಾ ಕಂತುಗಳು, ಕನಿಷ್ಠ ಸಾಲ ಮರುಪಾವತಿಗಳು ಇತ್ಯಾದಿ ಇತ್ಯಾದಿ. ಬದುಕಲು ನೀವು ಪೂರೈಸಬೇಕಾದ ಹೆಚ್ಚಿನ ಜವಾಬ್ದಾರಿಗಳಂತಹ ಚಟುವಟಿಕೆಗಳಾಗಿವೆ. ಈ ನಿಯಮದ ಪ್ರಕಾರ ನಿಮ್ಮ ತೆರಿಗೆಯ ನಂತರದ ಆದಾಯದ 1/2 ಹಣವನ್ನು ಯಾವಾಗಲೂ ಹಣದೊಂದಿಗೆ ತುರ್ತು ಪಟ್ಟಿಯಲ್ಲಿರುವ ಅಂತಹ ವಿಷಯಗಳನ್ನು ನೋಡಿಕೊಳ್ಳಲು ಬಳಸಬಹುದು. ನೀವು ಈ ಪಾವತಿಗಳನ್ನು ಮಾಡಲು ವಿಫಲವಾದರೆ ತೊಂದರೆಗೆ ಸಿಲುಕುತ್ತೀರಿ. ಈ ನಿಯಮದ ಪ್ರಕಾರ ನೀವು 50%ಗಿಂತ ಜಾಸ್ತಿ ಖರ್ಚು ಮಾಡಿದರೆ ನಿಮ್ಮ ಪಟ್ಟಿಯಿಂದ ಕೆಲವು ವಿಷಯಗಳನ್ನು ಔಟ್ ಚೆಕ್ ಮಾಡಬೇಕು ಮತ್ತು ಅಗತ್ಯವಿರುವುದನ್ನು ಮಾತ್ರ ಆಯ್ದುಕೊಂಡು ಮಿತವಾಗಿ ಬದುಕಲು ಪ್ರಾರಂಭಿಸಿ. ಜೀವನ ಶೈಲಿ, ಹಣದುಬ್ಬರ ಮತ್ತು ಅತಿಯಾದ ಖರ್ಚು ಮಾಡುವ ಅಭ್ಯಾಸಗಳಿಗೆ ಸಂಬಂಧಿಸಿದ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಕನಿಷ್ಠ ಜೀವನ ಶೈಲಿಯು ಉತ್ತರವಾಗಿರಬಹುದು. ಇನ್ನು 30% ಆಸೆಗಳಿಗೆ. ಸರಳವಾಗಿ ಹೇಳುವುದಾದರೆ ಇವುಗಳು ಮೂಲಭೂತ ಉಳಿವಿಗಾಗಿ ನಿಮಗೆ ಬೇಕಾಗಿರುವುದಿಲ್ಲ, ಆದರೆ ಇವು ನೀವು ಬಯಸುತ್ತಿರುವಂತಹ ವಸ್ತುಗಳು. ನ್ಯಾವಿಗೇಟ್ ಮಾಡಲು ಇದು ಅತ್ಯಂತ ಟ್ರಿಕಿಯೆಸ್ಟ್ ವಿಭಾಗವಾಗಿದೆ. ಏಕೆಂದರೆ ನೀವು ಆಧುನಿಕ ದಿನದ ಬುದ್ಧನ ಹೊರತು ಕೇವಲ ಅವಶ್ಯಕತೆಗಳೊಂದಿಗೆ ತೃಪ್ತರಾಗದ ಹೊರತು ಬಯಕೆಗಳು ಅಂತ್ಯವಿಲ್ಲ. ಬಯಸುವುದು ನಿಮಗೆ ಸಂತೋಷವನ್ನು ತರುವ ವಿಷಯಗಳನ್ನು ಒಳಗೊಂಡಿರುತ್ತೆ. ಉದಾಹರಣೆಗೆ ಸಾಂದರ್ಭಿಕ ಊಟ, ಫಿಲಮ್ಸ್ಗಳು, ವಿಹಾರಗಳು, ಪ್ರಯಾಣ, ಶಾಪಿಂಗ್ ಇತ್ಯಾದಿ ಇತ್ಯಾದಿ. ನೀವು ನೋಡುವಂತೆ ಬಯಸುವ ಪಟ್ಟಿಯು ಎಂದಿಗೂ ಕೊನೆಗೊಳ್ಳುವುದಿಲ್ಲ ಮತ್ತು ಅನಿಯಂತ್ರಿತವಾದರೆ ಇದು ಉಳಿತಾಯದ ಬಕೆಟ್ ಮೇಲೆ ಅತಿಕ್ರಮಿಸಬಹುದು. ನಿಮ್ಮ ವಾಂಟ್ಸ್ ವಿಭಾಗವನ್ನು ನಿಯಂತ್ರಿಸಲು ನೀವು ಹಲವಾರು ಕೆಲಸಗಳನ್ನು ಮಾಡಬಹುದು. ನೀವು ಖರೀದಿಸುವ ವಸ್ತು ಅಥವಾ ಅನುಭವವು ಹಣಕ್ಕೆ ಯೋಗ್ಯವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಎರಡನೆಯ ವಿಷಯ ಅಂದರೆ ತ್ವರಿತ ತೃಪ್ತಿ ಮತ್ತು ನಿಮ್ಮ ಖರೀದಿಗಳಿಗೆ ಸ್ಥಳಾವಕಾಶ ನೀಡದಿರುವುದು. ಉದಾಹರಣೆಗೆ ನೀವು ಹೊಸ ಐಫೋನನ್ನು ಖರೀದಿಸಲು ಬಯಸಿದರೆ ಇಎಂಐ ಬಲೆಗೆ ಬೀಳುವ ಬದಲು ನಿಮ್ಮ ಅಲ್ಪಾವಧಿಯ ಗುರಿಗಳನ್ನು ಪೂರೈಸಲು ನೀವು ಹಣವನ್ನು ಠೇವಣಿ ಮಾಡುವ ಸಣ್ಣ ಶಾಪಿಂಗ್ ಫಂಡನ್ನು ನಿರ್ಮಿಸಲು ಪ್ರಾರಂಭಿಸಿ. ಇದು ನೋ ಕಾಸ್ಟ್ ಇಎಂಐ ಮಾರ್ಗವಾಗಿದ್ದರೂ ಸಹ ಬಳಕೆದಾರರಿಗೆ ತಿಳಿದಿಲ್ಲದ ಗುಪ್ತ ಶುಲ್ಕಗಳು ಇವೆ. ಶಾಪಿಂಗ್ ನಿಧಿಯು ನಿಮಗೆ ಅಗತ್ಯವಿರುವ ಕಾರ್ಪಸನ್ನು ಒಂದೇ ಬಾರಿಗೆ ಶೆಲ್ ಮಾಡದೆಯೇ ಸುಲಭವಾಗಿ ಸಾಧಿಸಲು ಸಹಾಯ ಮಾಡುತ್ತೆ. ಉಳಿತಾಯ 20%.
ವರ್ತಮಾನದಲ್ಲಿ ನಿಮ್ಮ ಯೋಗಕ್ಷೇಮವನ್ನು ಪೂರೈಸುವ ಅಗತ್ಯಗಳು ಮತ್ತು ಬಯಕೆಗಳು ಉಳಿತಾಯದ ಬಕೆಟ್ ಭವಿಷ್ಯದಲ್ಲಿ ನಿಮ್ಮನ್ನು ಸಾಗಿಸುತ್ತೆ. ಈ ಬಕೆಟ್ ಬಹುಶಃ ಅತ್ಯಂತ ಪ್ರಮುಖವಾಗಿದೆ ಮತ್ತು ಇನ್ನೂ ಹೆಚ್ಚು ನಿರ್ಲಕ್ಷಿಸಲ್ಪಟ್ಟಿದೆ. 50-30-20 ನಿಯಮದ ಪ್ರಕಾರ ನಿಮ್ಮ ತೆರಿಗೆಯ ನಂತರ ಆದಾಯದ 20% ಪ್ರತಿಶತವನ್ನು ಉಳಿಸಬೇಕು ಮತ್ತು ನಂತರ ಹೂಡಿಕೆಗಳ ಮೂಲಕ ಬಳಸಿಕೊಳ್ಬೇಕು. ಮುಖ್ಯವಾಗಿ ಅಗತ್ಯಗಳು ಮತ್ತು ಅಪೇಕ್ಷೆಗಳಿಗಿಂತ ಭಿನ್ನವಾಗಿ ಉಳಿತಾಯವು ನೆಗೋಷಿಯಬಲ್ ಆಗಿರಬೇಕು ಮತ್ತು ಪ್ರಮುಖ ಆದ್ಯತೆ ಆಗಿರಬೇಕು, ಏಕೆಂದರೆ ಇದು ಅತ್ಯಂತ ಮುಖ್ಯವಾದ ಆರ್ಥಿಕ ಬಕೆಟ್ ಎಂಬುದಕ್ಕೆ ಉತ್ತರವು ನಾವು ವಾಸಿಸುವ ಕಾಲದಲ್ಲಿ ಅಡಗಿದೆ. ನೀವು ಶಾಶ್ವತವಾಗಿ ಯುವಕ ಯುವತಿಯರು ಆಗಿರುವುದಿಲ್ಲ ಮತ್ತು ನಿಮ್ಮ ಪ್ಯಾರೆಂಟ್ಸ್ ಅಂತೆ 60 ವಯಸ್ಸಿನವರೆಗೂ ಕೆಲಸ ಮಾಡಲು ಕೆಲವೊಮ್ಮೆ ಸಾಧ್ಯವಾಗುವುದಿಲ್ಲ. ಸಮಯವು ಪ್ರಕ್ಷುಬ್ಧವಾಗಿದೆ. ಈ ಎಲ್ಲ ಅನಿಶ್ಚಿತತೆಯ ನಡುವೆ ನಿಮ್ಮ ನಿವೃತ್ತಿ ಮತ್ತು ಇತರ ಅನಿರೀಕ್ಷಿತ ಸಂದರ್ಭಗಳಿಗಾಗಿ ನೀವು ಸುರಕ್ಷಿತ ಗೂಡನ್ನು ಹೊಂದಿರಬೇಕು. ಹೀಗಾಗಿ ಉಳಿತಾಯ ಬಕೆಟ್ ಆರ್ಥಿಕ ಅಥವಾ ವೈಯಕ್ತಿಕ ಏರಿಳಿತಗಳನ್ನು ಎದುರಿಸಲು ನಿಮ್ಮನ್ನು ಆರ್ಥಿಕವಾಗಿ ಬಲಪಡಿಸುತ್ತೆ. ನೆನಪಿಡಬೇಕಾದ ಪ್ರಮುಖ ವಿಷಯ ಅಂದರೆ ನಿಮ್ಮ ಉಳಿತಾಯವನ್ನು ಸದುಪಯೋಗಪಡಿಸಿಕೊಳ್ಳುವುದು. ನೀವು ಎಮರ್ಜೆನ್ಸಿ ಅಥವಾ ತುರ್ತು ಕಾರ್ಪಸ್ ಅನ್ನು ನಿರ್ಮಿಸುವ ಮೂಲಕ ಪ್ರಾರಂಭಿಸಬಹುದು ಮತ್ತು ತುರ್ತುಸ್ಥಿತಿಯ ಅವಧಿಗೆ ನೀವು ಸಾಕಷ್ಟು ಉಳಿಸಿದ ನಂತರ ಅಂತಿಮವಾಗಿ ಇತರ ಹೂಡಿಕೆ ಆಯ್ಕೆಗಳಿಗೆ ಹೋಗಬಹುದು. ಪ್ರತಿ ತಿಂಗಳು ನಿಮ್ಮ ವೇತನದ 20% ಅನ್ನು ನಿರಂತರವಾಗಿ ಪಕ್ಕಕ್ಕೆ ಹಾಕುವುದು ನಿಮಗೆ ಇದನ್ನು ನಿರ್ಮಿಸಲು ಸಹಾಯ ಮಾಡುತ್ತೆ. ಉಳಿತಾಯವು ಎಷ್ಟು ಬೇಗನೆ ಸೇರಿಸಬಹುದು ಎಂಬುದು ಪ್ರಭಾವಶಾಲಿಯಾಗಿದೆ. ನೀವು ಪ್ರತಿ ತಿಂಗಳು 1,000 ರು ಉಳಿಸಿದರೆ ಅದು ಕೇವಲ 1 ವರ್ಷದಲ್ಲಿ ಸರಿಸುಮಾರು 12,000 ಆಗುತ್ತೆ. ಒಮ್ಮೆ ನೀವು ನಿಮ್ಮ ಜೀವನ ಶೈಲಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿ ಮತ್ತು ಸ್ಥಿರಗೊಳಿಸಿದರೆ ಉಳಿತಾಯದ ಭಾಗಕ್ಕೆ ಹೆಚ್ಚಿನ ಹಣವನ್ನು ನಿಯೋಜಿಸಲು ನೀವು ಪ್ರಯತ್ನಿಸಬಹುದು. ಐವತ್ತು 30-20 ನಿಯಮವನ್ನು ಅನುಸರಿಸಿ ನಿಮ್ಮ ಹಣದ ವಿಷಯಗಳಲ್ಲಿ ಸರಿಯಾದ ಶ್ರದ್ಧೆಯನ್ನು ನಿಯೋಜಿಸಲು ಮತ್ತು ಎಲ್ಲ ಹಣವನ್ನು ಕೇವಲ ಖರ್ಚು ಮಾಡಲಾಗುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಲು ನಿಮಗೆ ಅಧಿಕಾರ ನೀಡುತ್ತಾ ಈ ನಿಯಮ. ಸಂಪತ್ತಿನ ಒಳಹರಿವು ಮತ್ತು ಹೊರಹರಿವುಗಳನ್ನು ನೀವು ತಿಳಿದ ನಂತರ ನೀವು ನಿಮ್ಮ ಹಣವನ್ನು ಹೇಗೆ ಖರ್ಚು ಮಾಡಲು ಬಯಸುತ್ತೀರಿ ಎಂಬುದರ ಮೇಲೆ ಹೆಚ್ಚಿನ ನಿಯಂತ್ರಣವನ್ನು ಹೊಂದಲು ಸಾಧ್ಯವಾಗುತ್ತೆ ಮತ್ತು ಪರಿಣಾಮವಾಗಿ ನಿಮ್ಮ ಖರ್ಚು ಅಭ್ಯಾಸಗಳ ಬಗ್ಗೆ ಹೆಚ್ಚು ಗಮನ ಹರಿಸಬಹುದು. ನೀವು ಗಳಿಸಿದ ಹಣದ ಗರಿಷ್ಠ ಲಾಭವನ್ನು ಪಡೆಯಲು ಈ ನಿಯಮದ ಪ್ರಕಾರ ನೀವು ಎಲ್ಲ ಬಕೆಟ್ಗಳನ್ನು ಸಮತೋಲನಗೊಳಿಸಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ. ವೀಕ್ಷಿಸಿದ್ದಕ್ಕೆ ಧನ್ಯವಾದ. ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲು ಮರೆಯದಿರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.